ಶಿವರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳ ಮೇಲೆ ಸಾಕಷ್ಟು ಪ್ರೀತಿ ಇದೆ. ಫ್ಯಾನ್ಸ್ ಸೆಲ್ಫಿ ಕೇಳಿದಾಗ ಅವರು ಇಲ್ಲ ಎಂದು ಹೇಳಿದ್ದು ಕಡಿಮೆ, ಆದ್ರೆ ಕೆಲವೊಮ್ಮೆ ಅವರು ಸಿಟ್ಟಾದ ಉದಾಹರಣೆ ಕೂಡ ಇದೆ. ಈಗ ಅವರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಗ್ಗೆ ಅವರು ಒಂದು ವಿಚಾರ ಹೇಳಿದ್ದಾರೆ, ಬಹುತೇಕರಿಗೆ ಇದು ಅರ್ಥವಾಗಿದೆ. ಅಷ್ಟಕ್ಕೂ ಅವರು ಹೇಳಿದ್ದು ಏನು ಅಂತ ಹೇಳ್ತೀರಾ? ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದೇ ಕರೆಯಲಾಗ್ತಾ ಇದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಬೆಂಗಳೂರು ಬದಲು ಬ್ಯಾಂಗ್ಳೂರ್ ಎನ್ನುವ ಸ್ಪೆಲ್ಲಿಂಗ್ ಇದೆ. ಇದನ್ನ ಬದಲಿಸಬೇಕು ಎಂಬುದು ಅನೇಕರ ಕೋರಿಕೆ ಆಗಿತ್ತು. ಹಲವು ವರ್ಷಗಳಿಂದ ಇದನ್ನ ಹೇಳುತ್ತಲೇ ಬರಲಾಗ್ತಾ ಇತ್ತು, ಆದ್ರೆ ಅದು ಆಗಿರಲಿಲ್ಲ. ಈಗ ಕೊನೆಗೂ ಬ್ಯಾಂಗ್ಳೂರ್ ಎಂಬುದು ಬೆಂಗಳೂರು ಎಂದಾಗುವ ಸಮಯ ಬಂದಿದೆ. ಈ ಬಗ್ಗೆ ಮಾಹಿತಿ ಕೂಡ ನೀಡಲಾಗ್ತಾ ಇದೆ. ಶಿವಣ್ಣ ಕೂಡ ಹೇಳಿದ್ದು ಇದನ್ನೇ. ಮಾರ್ಚ್ 19ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಅನ್ಬಾಕ್ಸಿಂಗ್ ನಡೀತಾ ಇದೆ. ಈ ವೇಳೆ ಹೆಸರು ಬದಲಿಸುವ ಬಗ್ಗೆ ಮಾಹಿತಿ ಈಗಾಗಲೇ ಕೊಡಲಾಗಿದೆ. ಈ ಹಿಂದೆ ರಿಷಬ್ ಶೆಟ್ಟಿ ಈ ಬಗ್ಗೆ ಒಂದು ಆ್ಯಡ್ ಅನ್ನ ಕೊಟ್ಟು ಅರ್ಥ ಆಯ್ತಾ ಅಂತ ಕೇಳಿದ್ರು, ಆದ್ರೆ ಈಗ ಶಿವಣ್ಣ ಕೂಡ ಇದೇ ರೀತಿಯಾಗಿ ಆ್ಯಡ್ ಅನ್ನ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರ ಎದುರು ಮೂರು ಲಾಂಗ್ ಗಳನ್ನ ಇಡಲಾಗಿದೆ. ಒಂದರಲ್ಲಿ ರಾಯಲ್ ಇದ್ರೆ ಮತ್ತೊಂದು ಲಾಂಗ್ ನಲ್ಲಿ ಚಾಲೆಂಜರ್ಸ್ ಇದೆ, ಕೊನೆಯ ಲಾಂಗ್ ನಲ್ಲಿ ಬ್ಯಾಂಗ್ಳೂರ್ ಎಂದಿತ್ತು. ಶೀಘ್ರವೇ ಇದು ಬದಲಾಗಲಿದೆ ಎಂಬುದನ್ನ ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಇದೇ ರೀತಿ ಜಾಹೀರಾತನ್ನ ಕೊಟ್ಟಿದ್ರು. ಈಗ ರಿಷಬ್ ಶೆಟ್ಟಿಯ ನಂತರ ಶಿವಣ್ಣ ಕೂಡ RCB ಅಖಾಡಕ್ಕೆ ಧುಮುಕಿದ್ದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಇದ್ದಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿ ಬದಲಾಗಿದೆ. ಈ ಬಾರಿಯಾದ್ರೂ RCB ಕಪ್ನ ಎತ್ತಿ ಹಿಡಿಯುತ್ತಾ ಅನ್ನೋದಾದ್ರೂ ಕಾದು ನೋಡ್ಬೇಕಾಗುತ್ತೆ.